ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ನೋಡ್ರಿ, ಇವತ್ತಿನ ಒಂದು ಟಾಪಿಕ್ ಏನು ಡಿಸ್ಕಷನ್ ಮಾಡ್ತಿದ್ದೀವಪ್ಪ ಅಂದರೆ, ಸೊ ಭಾಷಾ ಹೇರಿಕೆಯಿಂದ, ಅಂದರೆ ಪ್ರಾದೇಶಿಕ ಭಾಷೆಗಳ ಮೇಲೆ ಹಿಂದಿ ಹೇರಿಕೆಯಿಂದ ಯಾವ ಥರ ನಮ್ಮ ರಾಷ್ಟ್ರೀಯ ಏಕತೆಗೆ ಪೆಟ್ಟು ಬೀಳುತ್ತೆ ಅಂತ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನಾವಿಲ್ಲಿ ಏನು ಮಾಡ್ತಿದ್ವಿ ಅಂದರೆ, ನಮ್ಮ ದೇಶದ ಭಾಷಾ ಹೇರಿಕೆ ಒಂದೇನೇನು ಡಿಸ್ಕಸ್ ಮಾಡ್ತಿಲ್ಲ, ಬೇರೆ ಬೇರೆ ದೇಶಗಳ ಕೇಸ್ ಸ್ಟಡಿನೂ ತೊಗೋತಿದ್ವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಮ್ಮ ಪಾಕಿಸ್ತಾನ ಇರ್ಬೋದು, ಪಕ್ಕದ ಪಾಕಿಸ್ತಾನ ಇರ್ಬೋದು, ಅಥವಾ ಶ್ರೀಲಂಕಾ ಇರ್ಬೋದು, ಜೊತೆಗೆ ಏನಪ್ಪ ಅಂದರೆ ಸಿಂಗಾಪುರ್ ಇರ್ಬೋದು, ಮತ್ತು ದಕ್ಷಿಣ ಆಫ್ರಿಕಾ ಇರ್ಬೋದು, ಈ ಥರದ ಬೇರೆ ಬೇರೆ ದೇಶಗಳಲ್ಲಿ ವೈವಿಧ್ಯತೆ ಇದೆಯಲ್ಲ, ಅಲ್ಲಿ ಭಾಷಾ ಹೇರಿಕೆಯಿಂದ ಯಾವ ಥರ ಪರಿಣಾಮ ಬೀರ್ತು, ಮತ್ತು ವೈವಿಧ್ಯತೆಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಯಾವ ಥರ ರಿಸಲ್ಟ್ ಬಂತು, ಇದ್ರ ಬಗ್ಗೆ ನಾವೇನು ಮಾಡ್ತಿದ್ವಿ ಅಂದರೆ ಡಿಸ್ಕಷನ್ ಮಾಡ್ತಿದ್ವಿ. ಫಸ್ಟ್ ಆಫ್ ಆಲ್ ನೋಡ್ರಿ, ಏನು ಹೇಳ್ತೆ ಅಂದರೆ, ಇದು ಯಾಕೆ ಈ ಕೇಸ್ ಅಥವಾ ಈ ಟಾಪಿಕ್ ತೊಗೊಂಬಂದಿದ್ದೀವಿ ಅಂದರೆ, ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಏನು ಹೇಳ್ತಾರಂದರೆ, ಹಿಂದಿ ಭಾಷೆಯನ್ನು ಒಂದು ಲಿಂಗ್ವಾ ಫ್ರ್ಯಾಂಕ ಆಗಿ ಯೂಸ್ ಮಾಡಿರಿ ಅಂತ. ಲಿಂಗ್ವಾ ಫ್ರ್ಯಾಂಕ ಅಂದರೆ ಏನು ಗೊತ್ತಪ್ಪ, ಈಗ ಒಂದು ರಾಜ್ಯ ಮತ್ತು ಬೇರೆ ರಾಜ್ಯದವರು ಡಿಸ್ಕಷನ್ ಮಾಡ್ಬೇಕಾದ್ರೆ ಏನು ಮಾಡ್ತಾರಂದರೆ, ಅವರು ತಮ್ಮ ಸ್ಥಳೀಯ ಭಾಷೆಯಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಕರ್ನಾಟಕದವರು ಮತ್ತು ತಮಿಳ್ನಾಡವರು ಒಂದು ಏನೋ ಟಾಪಿಕ್ ಡಿಸ್ಕಷನಿಗೆ ಕೂತ್ರೆ, ಕರ್ನಾಟಕದವ್ರಿಗೆ ಕನ್ನಡ, ತಮಿಳ್ನಾಡದವ್ರಿಗೆ ತಮಿಳು, ಸೊ ಇಬ್ಬರಿಗೂ ಕಾಮನ್ ಆಗಿ ಏನಂದರೆ ಅವರ ಸ್ಥಳೀಯ ಭಾಷೆಗಳು ಬರಲ್ಲ. ಹಾಗಾಗಿ ಏನು ಮಾಡ್ತಾರಂದರೆ, ಡಿಸ್ಕಷನನ್ನು ಇಂಗ್ಲೀಷಲ್ಲಿ ಮಾಡ್ತಾರೆ. ಸೊ ಡಿಸ್ಕಷನನ್ನು ಏನು ಮಾಡ್ತಾರಪ್ಪ ಅಂದರೆ, ಆಂಗ್ಲ ಭಾಷೆಯಲ್ಲಿ ಮಾಡ್ತಾರೆ. ಸೊ ನಮ್ಮ ಹೋಮ್ ಮಿನಿಸ್ಟರ್ ಏನು ಹೇಳ್ತಿದ್ದಾರೆ, ಈಗ ಎರಡು ರಾಜ್ಯಗಳ ಸಭೆ ಸೇರಿದಾಗ ನೀವೇನು ಡಿಸ್ಕಷನ್ ಮಾಡ್ತಿರಲ್ಲ ಅದನ್ನು ಇಂಗ್ಲೀಷಲ್ಲಿ ಮಾಡ್ತೀರಿ. ಸೊ ಇಂಗ್ಲೀಷಲ್ಲಿ ಬೇಡ, ಅದನ್ನೇನು ಮಾಡಿರಿ ನೀವು, ಭಾರತದ ಒಂದು ಭಾಷೆಯಾದ ಹಿಂದಿಯಲ್ಲಿ ಮಾಡಿರಿ ಅಂತಂದರು. ಸೊ ಇದಕ್ಕೆ ಏನಂತ ಕರೀತಾರಪ್ಪ ಅಂದರೆ, ಲಿಂಗ್ವಾ ಫ್ರ್ಯಾಂಕ ಅಂತ ಕರೀತಾರೆ. ಸೊ ಲಿಂಗ್ವಾ ಫ್ರ್ಯಾಂಕ ಅಂದರೆ, ಎರಡು ಬೇರೆ ಬೇರೆ ರಾಜ್ಯಗಳು ಸಭೆ ಸೇರಿದಾಗ ಅವರೇನು ಮಾತಾಡ್ತಾರಲ್ಲ, ಅಲ್ಲಿ ಕಮ್ಯುನಿಕೇಷನ್ ಆಗುತ್ತಲ್ಲ, ಆ ಭಾಷೆ ಯಾವುದಾಗಿರಲಿ ಅಂತ ಹೇಳಿದ್ರು ಅಂದರೆ, ಅವರು ಹಿಂದಿ ಆಗಿರಲಿ ಅಂತ ಹೇಳಿದರು. ಜೊತೆಗೆ ನೋಡಿರಿ, ಯಾರು ಫಸ್ಟ್ ಈ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಿದ್ರಪ್ಪ ಅಂದರೆ, ವಿ ಡಿ ಸಾವರ್ಕರ್ ಅವರು. ಸೊ ನೋಡಿರಿ, ವಿ ಡಿ ಸಾವರ್ಕರ್ ಅವರು ಏನು ಮಾಡಿದ್ರು ಅಂದರೆ, ಫಸ್ಟ್ ಪರ್ಸನ್ ಏನಪ್ಪ ಅಂದರೆ, ಪ್ರಥಮ ಪರ್ಸನ್ ಏನು ಹೇಳಿದ್ರು ಅಂದರೆ, ಈ ಹಿಂದಿನ ನೀವೇನು ಮಾಡಿರಿಪ್ಪ ಅಂದರೆ ರಾಷ್ಟ್ರೀಯ ಭಾಷೆಯಾಗಿ ಘೋಷಣೆ ಮಾಡಿರಿ ಅಂತ ಹೇಳಿದರು. ಇವ್ರ ಪ್ರಕಾರ ಏನಪ್ಪ ಅಂದರೆ, ಇವರೊಂದು ಸ್ಲೋಗನ್ ತೊಗೊಂಬಂದಿದ್ರು, ವಾಕ್ಯ, ಹಿಂದಿ ಹಿಂದೂ ಮತ್ತು ಹಿಂದೂಸ್ತಾನ್. ಸೊ ನೋಡಿರಿ, ಅವ್ರೇನು ಹೇಳಿದ್ರು ಅಂದರೆ, ಹಿಂದಿ ಹಿಂದೂ ಮತ್ತು ಹಿಂದೂಸ್ತಾನ್ ಅನ್ನೋದು ಒಂದು ವಾಕ್ಯನನ್ನು ತೊಗೊಂಬಂದು ಈ ಥರ ಹೇಳಿದರು. ಜೊತೆಗೆ ಈಗ ನಾವು ನೋಡೋದಾದರೆ, ಏನೇನು ಸೆನ್ಸಸ್ ಬಂದಿದೆ, ಆ ಸೆನ್ಸಸ್ ಪ್ರಕಾರ ಯಾವ್ಯಾವ ಭಾಷೆಗಳಿದೆ ನಮ್ಮ ದೇಶದಲ್ಲಿ, ಎಷ್ಟೆಷ್ಟು ಭಾಷೆಗಳಿವೆ, ಮತ್ತು ಎಷ್ಟು ಭಾಷೆಗಳನ್ನು ಮಾತಾಡ್ತಾರೆ, ನಮ್ಮ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ ಅನ್ನೋದನ್ನ ನೋಡೋಣ. ಸೊ ನೋಡಿರಿ, ಫಸ್ಟ್ ಸೆನ್ಸಸ್ ಆಗಿದ್ದು ಯಾವಾಗಪ್ಪ ಅಂದರೆ, ಫಸ್ಟ್ ಸೆನ್ಸಸ್ ಆಗಿದ್ದು ಯಾವಾಗಂದರೆ, 1903 ರಿಂದ 1923 ಫಸ್ಟ್ ಸೆನ್ಸಸ್ ಆಯಿತು. ಇದನ್ನು ಕಂಡಕ್ಟ್ ಮಾಡಿದವ್ರು ಯಾರಂದರೆ, ಸರ್ ಜಾರ್ಜ್ ಗ್ರೇಗಿ ಎಸ್ ಅಂತೇಳಿ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಒಂದು ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಯಾವುದ್ರ ಬಗ್ಗೆ ಅಂದರೆ, ಭಾಷೆ ಮೇಲಿನ ಒಂದು ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಸೊ ಇವ್ರ ಸರ್ವೆ ಕಂಡಕ್ಟ್ ಮಾಡಿದಾಗ ಏನು ಔಟ್ಪುಟ್ ಬಂತಪ್ಪ ಅಂದರೆ, ನಮ್ಮಲ್ಲಿ 179 ಭಾಷೆಗಳಿವೆ. ಸೊ ನೋಡಿರಿ, 179 ಭಾಷೆಗಳಿವೆ, ಅದೇ ಥರನಾಗಿ 544 ಉಪಭಾಷೆಗಳಿವೆ ಅಂತ ಹೇಳಿದರು. ಫಸ್ಟ್ ಏನು ಹೇಳಿದ್ರು ಅಂದರೆ, 179 ಮುಖ್ಯ ಭಾಷೆಗಳಿವೆ, ಅದಾದಮೇಲೆ 544 ಉಪಭಾಷೆಗಳಿದೆ ಅಂತ ಹೇಳಿದರು. ಇದಾದಮೇಲೆ ಏನಪ್ಪ ಅಂದರೆ, 1963 ಇನ್ನೊಂದು ಏನಾಗುತ್ತಪ್ಪ ಅಂದರೆ, ಸರ್ವೆ ಆಗುತ್ತೆ. ಯಾವ ಸರ್ವೆ ಆಗುತ್ತೆ ಅಂದರೆ, ಭಾಷಾ ಸರ್ವೆ ಆಗುತ್ತೆ. ಆ ಭಾಷಾ ಸಮೀಕ್ಷೆ ಆದಾಗ ಏನು ಮಾಡ್ತಾರಂದರೆ, ಇಲ್ಲಿ ಕೂಡ ಏನಾಗುತ್ತಂದರೆ, ಇಲ್ಲಿ ಮೂರು ಥರನಾಗಿ ಡಿವೈಡ್ ಮಾಡ್ತಾರೆ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಆಫ್ ಆಲ್ 63 ಸರ್ವೆ ಆಗುತ್ತಲ್ಲ, ಇಲ್ಲಿ ಏನು ಮಾಡ್ತಾರಂದರೆ, ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳಿವೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಮಾಡಿ ಅದನ್ನು ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ನೋಡಿರಿ. ಇಲ್ಲೇನು ಮಾಡ್ತಾರಂದರೆ, 1652 ನಮ್ಮ ದೇಶದಲ್ಲಿ ಒಟ್ಟು ಭಾಷೆಗಳಿದೆ ಅಂತ ಹೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಮಾತೃಭಾಷೆಗಳಿದ್ದಾವೆ ಅಂದರೆ, 1652 ಒಟ್ಟು ಮಾತೃಭಾಷೆಗಳಿವೆ. ಅದರಲ್ಲಿ 184 ಭಾಷೆಗಳನ್ನು ಏನು ಮಾಡ್ತಿದ್ದಾರಪ್ಪ ಅಂದರೆ, 10,000 ಹೆಚ್ಚು ಜನ ಮಾತಾಡ್ತಿದ್ದಾರೆ. ಸೊ ನೋಡಿರಿ, 184 ಭಾಷೆಗಳಿದ್ವಲ್ಲ, ಇದನ್ನೇನು ಮಾಡ್ತಾರಪ್ಪ ಅಂದರೆ, 10,000 ಹೆಚ್ಚು ಜನರು ಮಾತಾಡ್ತಿದ್ದಾರೆ. ಅದೇ ಥರನಾಗಿ ಇವರೇನು ಸರ್ ಜಾರ್ಜ್ ಏನು ಕಂಡುಹಿಡಿದ್ರಲ್ಲಿ ಸರ್ವೆ, ಅದರಲ್ಲಿ ಏನಾಗಿದ್ವು ಅಂದರೆ, 400 ಭಾಷೆಗಳು ಮಿಸ್ ಆಗಿದ್ವು, ಅದನ್ನು ಕೂಡ ಇದರಲ್ಲಿ ಏನು ಮಾಡಿದ್ರು ಅಂದರೆ ಇನ್ಕ್ಲೂಡ್ ಮಾಡಿದರು. ಏನು ಸರ್ ಜಾರ್ಜ್ ಗ್ರೆಗಿಯಸ್ ಏನು ಸರ್ವೆ ಮಾಡಿದ್ರಲ್ಲ, ಅದರಲ್ಲಿ ಏನಾಗಿತ್ತಪ್ಪ ಅಂದರೆ, 400 ಭಾಷೆಗಳು ಬಂದಿರಲಿಲ್ಲ, ಅದನ್ನು ಕೂಡ ಇದರಲ್ಲಿ ಕವರ್ ಮಾಡಿದರು. ಜೊತೆಗೆ 527 ಭಾಷೆಗಳನ್ನು ಅವ್ರು ಏನು ಮಾಡಿದ್ರು ಅಂದರೆ, ಅವರ್ಗೀಕೃತ ಭಾಷೆಗಳಂತ ಘೋಷಣೆ ಮಾಡಿದರು. ಸೊ ನೋಡಿರಿ, ಯಾವ ಥರ ಡಿವೈಡ್ ಮಾಡ್ತಾರಂದರೆ, 10,000 ಎಷ್ಟು ಹೆಚ್ಚಿಗೆ ಮಾತಾಡ್ತಾರಲ್ಲ, ಅಂಥ ಭಾಷೆಗಳು ಎಷ್ಟಿದಾವಪ್ಪ ಅಂದರೆ, ನಮ್ಮಲ್ಲಿ
184 ಭಾಷೆಗಳಿವೆ. ಅದೇ ತರನಾಗಿ 400 ಭಾಷೆಗಳು ಏನಂದರೆ ಸರ್ ಜಾರ್ಜ್ ಗೆರೆಗೇಸಲ್ ಬಂದಿತ್ತಲ್ಲ ಅಲ್ಲಿ ಬರದೇ ಇರುವಂಥ ಭಾಷೆಗಳನ್ನು ಇವರು ಕಂಡುಹಿಡಿದ್ರು. ಜೊತೆಗೆ 527 ಭಾಷೆಗಳನ್ನು ಏನು ಮಾಡಿದ್ರು ಅಂದರೆ ಅವರು ಅವರ್ಗೀಕೃತ ಭಾಷೆಗಳು ಅಂತ ಘೋಷಣೆ ಮಾಡ್ತಾರೆ. ಇದಾದಮೇಲೆ ಏನಾಗುತ್ತಪ್ಪ ಅಂದರೆ 1971 ಒಂದು ಇನ್ನೊಂದು ಸೆನ್ಸಸ್ ಬರುತ್ತೆ, ಸಮೀಕ್ಷೆ ಬರುತ್ತೆ. ಅಲ್ಲೇನು ಮಾಡ್ತಾರೆ ಅಂದರೆ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ತಾರೆ ನೋಡ್ರಿ, ಈ ನಮ್ಮ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳನ್ನು ಒಂದು ಕ್ಲಾಸಿಫಿಕೇಷನ್ ಮಾಡ್ತಾರೆ. 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳನ್ನು ಒಂದು ಅನುಸೂಚಿ ಮಾಡ್ತಾರೆ. ಜೊತೆಗೆ 10,000 ಜಾಸ್ತಿ ಮಾತನಾಡುವ ಭಾಷೆಗಳನ್ನು ಇನ್ನೊಂದು ವರ್ಗೀಕರಣ ಮಾಡ್ತಾರೆ. ಬಿಟ್ಟು ಉಳಿದಂಥ ಭಾಷೆಗಳನ್ನ ಏನಂತ ಮಾಡ್ತಾರೆ ಅಂದರೆ ಇತರ ಭಾಷೆಗಳಂತ ವರ್ಗೀಕರಣ ಮಾಡ್ತಾರೆ. ಸೊ ನೋಡ್ರಿ, ನಮ್ಮ 8ನೇ ಅನುಸೂಚಿಯಲ್ಲಿ ಏನು 22 ಭಾಷೆಗಳಿದೆಯಲ್ಲ ಅದು ಒಂದು ವರ್ಗೀಕರಣ. ಅದಾದಮೇಲೆ 10,000 ಜಾಸ್ತಿ ಜನ ಮಾತಾಡುವಂಥ ಭಾಷೆನ ಇನ್ನೊಂದು ವರ್ಗೀಕರಣ ಮಾಡ್ತಾರೆ. ಉಳಿದಂತೆ ಎಲ್ಲ ಭಾಷೆಗಳನ್ನು ಏನಪ್ಪ ಅಂದರೆ ಇತರ ಭಾಷೆಗಳಂತ ಇನ್ನೊಂದು ವರ್ಗೀಕರಣ ಮಾಡ್ತಾರೆ. ಇದರಿಂದ ಏನಾಗುತ್ತಂದರೆ ಭಾಷಾ ಅಳಿವಿನಂಚಲ್ಲಿರುವಂಥ ಭಾಷೆಗಳೇನಾಗಿಬಿಡ್ತವಪ್ಪ ಅಂದರೆ ಅಳಿದು ಹೋಗಿಬಿಡ್ತವೆ. ಯಾಕಂದರೆ ಈ ವರ್ಗೀಕರಣದಿಂದ ಅವ್ರಿಗೆ ಯಾವುದೇ ತರನಾದಂಥ ಗೌರ್ಮೆಂಟ್ ಪ್ರೋತ್ಸಾಹ ಸಿಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಮಾತಾಡುವಂಥ ಜನರು ಕೂಡ ಕಮ್ಮಿ ಆಗ್ತಾರೆ. ಸೊ ನೋಡ್ರಿ, 2011 ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ ಎಷ್ಟು ಜನ ಹಿಂದಿ ಮಾತಾಡ್ತಾರಪ್ಪ ಅಂದರೆ 52 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಸೊ ಇದನ್ನೇನಂದರೆ ಆಫಿಷಿಯಲ್ ರೆಕಾರ್ಡ್ ಪ್ರಕಾರ 52 ಕೋಟಿ ಜನ ಹಿಂದಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲಿ ಏನಪ್ಪ ಅಂದರೆ 5 ಕೋಟಿ ಜನ ಭೋಜ್ಪುರಿ ಭಾಷೆಯನ್ನು ಮಾತಾಡ್ತಾರೆ. ಉಳಿದಂತೆ 9 ಕೋಟಿ ಜನ ವಿವಿಧ 61 ಭಾಷೆಗಳನ್ನು ಮಾತಾಡ್ತಾರೆ. ಅವ್ರನ್ನೂ ಕೂಡ ಇದರಲ್ಲಿ ಏನಪ್ಪ ಅಂದರೆ ಸೇರಿಸಲಾಗಿದೆ. 61 ವಿವಿಧ ಭಾಷೆ ಮಾತಾಡುವಂಥ 9 ಕೋಟಿ ಜನ ಯಾರಂದರೆ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಆಮೇಲೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಈ ಆಮೇಲೆ ಒರಿಸ್ಸಾ, ಈ ಥರದ ಕೆಲವೊಂದಿಷ್ಟು ರಾಜ್ಯಗಳೆಲ್ಲ ಸೇರಿ 61 ವಿವಿಧ ಭಾಷೆಗಳನ್ನು ಮಾತಾಡುವಂಥ 9 ಕೋಟಿ ಜನರನ್ನು ಸಹ ಇಲ್ಲಿ ಸೇರಿಸಿದ್ದಾರೆ. ಹಾಗಾದರೆ ನೋಡಿರಿ, 52 ಕೋಟಿ ಅಂತ ಹೇಳಿದ್ದಾರೆ. 5 + 9 ಮಾಡಿದರೆ ಎಷ್ಟಾಯ್ತಪ್ಪ? 14 ಕೋಟಿ ಆಯಿತು. 52ರಲ್ಲಿ ನೀವು 14 ತೆಗೆದ್ರೆ ನಿಮಗೆ 38 ಕೋಟಿ ಜನ ಉಳಿತಾರೆ. ಹಾಗಾದರೆ ಕರೆಕ್ಟಾಗಿ ಹಿಂದಿ ಮಾತಾಡುವಂಥ ಜನ ಎಷ್ಟು ಅಂದರೆ 38 ಕೋಟಿ ಮಾತ್ರ ಆಗುತ್ತೆ. ಜೊತೆಗೆ ನೋಡಿರಿ, ಇನ್ನೊಂದು ಡಾಟಾ ಪ್ರಕಾರ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ 30% ಜನ ಮಾತ್ರ ಏನಪ್ಪ ಅಂದರೆ ಹಿಂದಿನ ಅವರು ಮಾತೃಭಾಷೆ ಅಂತ ತೊಗೊಂಡಿದ್ದಾರೆ. 30% ಜನ ಏನು ಮಾಡಿದ್ದಾರೆ ಹಿಂದಿನ ಮಾತೃಭಾಷೆ ಅಂತ ತೊಗೊಂಡಿದ್ದಾರೆ. ಇನ್ನುಳಿದಂತೆ 70% ಜನ ಏನು ಮಾಡಿದ್ದಾರೆ ಅಂದರೆ ಇತರ ಭಾಷೆಗಳು. ಸೊ ಇತರ ಭಾಷೆಗಳನ್ನ ಅವರೇನಂದರೆ ಮಾತೃಭಾಷೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಅದೇ ತರನಾಗಿ 12 ರಾಜ್ಯಗಳಲ್ಲಿ ಮಾತ್ರ, ನಮ್ಮಲ್ಲಿ ಒಟ್ಟು 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದೆಯಲ್ಲ, ಅದರಲ್ಲಿ 12 ರಾಜ್ಯಗಳು ಮಾತ್ರ ಏನಪ್ಪ ಅಂದರೆ ಹಿಂದಿಯನ್ನು ಪ್ರಥಮ ಭಾಷೆ ಅಂತ ಸ್ವೀಕಾರ ಮಾಡಿದೆ. ಸೊ ನೋಡಿ, ಹಿಂದಿಯನ್ನು ಏನು ಮಾಡಿದೆ ಅಂದರೆ ಪ್ರಥಮ ಭಾಷೆ ಅಂತ ಸ್ವೀಕಾರ ಮಾಡಿದೆ. ಇನ್ನುಳಿದಂಥ ಎಷ್ಟು ರಾಜ್ಯಗಳು ಉಳಿತಪ್ಪ? 35ರಲ್ಲಿ ನೀವು 12 ಕಳೆದ್ರೆ 23 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಉಳಿಯುತ್ತೆ. ಇವರು ಹಿಂದಿಯನ್ನು ತಾವು ಪ್ರಥಮ ಭಾಷೆ ಅಂತ ಸ್ವೀಕರಿಸಿಲ್ಲ. ಹಾಗಾದರೆ ನಮ್ಮಲ್ಲಿ ಏನಿದೆ ಅಂದರೆ ಹಿಂದಿ ಇದೊಂದೇನಾಗಿದೆಯಪ್ಪ ಅಂದರೆ ಲಿಂಗ್ವಾ ಫ್ರ್ಯಾಂಕ್ ಆಗಿಲ್ಲ, ಜಸ್ಟ್ ಪ್ರೈಮರಿ ಲ್ಯಾಂಗ್ವೇಜ್ ಆಗಿದೆ, ಅಂದರೆ ಬಹುಸಂಖ್ಯರು ಮಾತಾಡುವಂಥ ಲ್ಯಾಂಗ್ವೇಜ್ ಆಗಿದೆ. ಸೊ ನಮ್ಮ ದೇಶದ ಈಗ ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂದರೆ 2011 ಪ್ರಕಾರ 120 ಕೋಟಿ ಅಂತ ಹೇಳಿದ್ರು. ಅದರಲ್ಲಿ ಕೇವಲ 38 ಕೋಟಿ ಜನ ಏನು ಮಾಡ್ತಾರೆ ಅಂದರೆ ಹಿಂದಿನ ಮಾತಾಡ್ತಾರೆ. ಅಂದರೆ ಬಹುಸಂಖ್ಯಾ ಜನ ಮಾತಾಡುವಂಥ ಭಾಷೆ ಆಗಿದೆ, ಬಿಟ್ಟು ಇದೇನಪ್ಪ ಅಂದರೆ ರಾಷ್ಟ್ರೀಯ ಭಾಷೆ ಆಗಿಲ್ಲ. ಹಾಗಾದರೆ ಈಗ ಹಿಂದಿ ಬಿಟ್ಟು ನಾವು ಬೇರೆ ಕೇಸ್ ಸ್ಟಡೀಸ್ ನೋಡೋದ್ರಿಂದ ಈಗ ನಮ್ಮ ಏನಪ್ಪ ಅಂದರೆ ನಮ್ಮಲ್ಲಿ ಏನು ಭಾಷಾ ವೈವಿಧ್ಯತೆ ಇದೆಯಲ್ಲ, ಇದೇ ತರನಾಗಿ ಬೇರೆ ದೇಶಗಳು ಕೂಡ ಭಾಷಾ ವೈವಿಧ್ಯತೆ ಇದೆ. ಅಲ್ಲಿ ಒಂದೇ ಭಾಷೆಯನ್ನು ಹೇರೋದ್ರಿಂದ ಏನಾಗುತ್ತೆ, ರಾಷ್ಟ್ರೀಯ ಏಕತೆಗೆ ಯಾವ ಥರ ಆಗ್ಯದನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡ್ರಿ, ನಾವು ಯಾವ ಕೇಸನ್ನು ತೊಗೋತಿದ್ದೀವಿ ಅಂದ್ರೆ ಇಲ್ಲಿ ಪಾಕಿಸ್ತಾನದ ಕೇಸ್ ಸ್ಟಡಿನ ತೊಗೋತಿದ್ವಿ. ಸೊ ಪಾಕಿಸ್ತಾನದ ಕೇಸ್ ಸ್ಟಡಿ ತೊಗೊಂಡಾಗ, ಸೊ ನಿಮಗೆ ಗೊತ್ತು 1947ರಲ್ಲಿ ಏನಾಯ್ತಪ್ಪ ಅಂದರೆ ಭಾರತ ವಿಭಜನೆ ಆಯಿತು. ಭಾರತ ವಿಭಜನೆ ಆಗಿ 2 ದೇಶ ಆಯಿತು, ಒಂದು ಭಾರತ ಆಯಿತು, ಇನ್ನೊಂದು ಪಾಕಿಸ್ತಾನ ಆಯಿತು. ಸೊ ಪಾಕಿಸ್ತಾನದಲ್ಲೂ ಕೂಡ ಏನಪ್ಪ ಅಂದರೆ 2 ಭಾಗಗಳಿರುತ್ತೆ, ಯಾಕಂದರೆ ಒಂದು ಪೂರ್ವ ಪಾಕಿಸ್ತಾನ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ. ಸೊ ಈ ಒಂದು ಪೂರ್ವ ಪಾಕಿಸ್ತಾನ, ಇನ್ನೊಂದು ಪಶ್ಚಿಮ ಪಾಕಿಸ್ತಾನ. ಸೊ ನಿಮಗೆ ಗೊತ್ತು ಈ ಪೂರ್ವ ಪಾಕಿಸ್ತಾನದಲ್ಲಿ ಯಾರು ಜಾಸ್ತಿ ಇರ್ತಾರಪ್ಪ ಅಂದರೆ ಬಂಗಾಲಿ ಮಾತಾಡುವಂಥ ಜನ ಜಾಸ್ತಿ ಇರ್ತಾರೆ. ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಅಥವಾ ಹಿಂದಿ ಮಾತಾಡುವಂಥ ಜನ ಜಾಸ್ತಿ ಇರ್ತಾರೆ.
ಸೊ ನೋಡ್ರಿ, 1948ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನು ಮಾಡ್ತಾರಂದರೆ ಈ ಇಸ್ಲಾಮೋಫೋಬಿಯಾನ ಮಾಡೋಕ್ಕೆ ಹೋಗಿ ಅವ್ರೇನು ಹೇಳ್ತಾರಂದರೆ ನಾವು ಉರ್ದುನ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡೋಣ, ಉರ್ದು ಒಂದೇ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿರಲಿ, ಉರ್ದು ಒಂದೇ ನಮ್ಮ ಏನಪ್ಪ ಅಂದರೆ ರಾಷ್ಟ್ರೀಯ ಭಾಷೆ ಆಗಿರಲಿ ಮತ್ತು ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿರಲಿ ಅಂತ ಹೇಳ್ತಾರೆ. ಸೊ ನೋಡ್ರಿ, 1948ರಲ್ಲಿ ಉರ್ದುನ ಅವ್ರು ಏನು ಮಾಡ್ತಾರಂದರೆ ಒಂದೇ, ಇದು ಒಂದೇ ಇರೋದು ಏನಪ್ಪ ಅಂದರೆ ರಾಷ್ಟ್ರೀಯ ಭಾಷೆ ಆಗಿರೋದಂತ ಘೋಷಣೆಯನ್ನು ಮಾಡ್ತಾರೆ. ಸೊ ಇದಾದಮೇಲೆ ಏನಾಗುತ್ತಂದರೆ ಇಲ್ಲಿರುವಂಥ ಬಂಗಾಳಿಗಳಿಗೆ ಕಷ್ಟ ಆಗುತ್ತೆ, ಯಾಕಂದರೆ ಅವರ ಸರ್ಕಾರಿ ವ್ಯವಹಾರಗಳಿರ್ಬೋದು ಮತ್ತು ಶಿಕ್ಷಣ ಇರ್ಬೋದು ಎಲ್ಲನೂ ಏನು ಮಾಡ್ತಾರಪ್ಪ ಅಂದರೆ ಇವ್ರ ಮೇಲೆ ಉರ್ದುನ ಹೇರ್ತಾರೆ. ಸೊ ನೋಡ್ರಿ, ಅವ್ರ ಮಾತೃಭಾಷೆ ಇರೋದು ಬೆಂಗಾಲಿ, ಬಟ್ ಅವ್ರಿಗೇನು ಮಾಡ್ತಾರೆ ಅಂದರೆ ಉರ್ದುದಲ್ಲಿ ಶಿಕ್ಷಣ ಕೊಡ್ತಾರೆ, ಸರ್ಕಾರಿ ಕಚೇರಿಗಳನ್ನು ನಡೆಸ್ತಾರೆ, ಕೋರ್ಟನ್ನು ನಡೆಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಜನರಿಗೆ ಹತಾಶೆ ಆಗುತ್ತೆ, ಏನಂದರೆ ನಮ್ಮ ಪ್ರದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ನಮ್ಮ ಮೇಲೆ ಏನಪ್ಪ ಅಂದರೆ ಇವರು ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಏನು ಬೇಡಿಕೆ ಇಡ್ತಾರೆ ಅಂದರೆ ನೀವು ಉರ್ದು ಒಂದೇ ಏನಪ್ಪ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿಬಿಡ್ರಿ, ರಾಷ್ಟ್ರೀಯ ಭಾಷೆ ಮಾಡಿಬಿಡ್ರಿ, ಅದ್ರ ಜೊತೆಗೆ ಏನಪ್ಪ ಅಂದರೆ ಬಂಗಾಳಿ ಕೂಡ ನೀವು ಏನಪ್ಪ ಅಂದರೆ ರಾಷ್ಟ್ರೀಯ ಭಾಷೆಯನ್ನಾಗಿ ಘೋಷಿಸ್ರಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ನಮ್ಮ ಮೊಹಮ್ಮದ್ ಅಲಿ ಜಿನ್ನಾ ಅವರು ಒಪ್ಪೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಭಾಷೆಗೋಸ್ಕರ ಒಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ನಮಗೆ ನಮ್ಮ ಹಕ್ಕನ್ನು ಕೊಡ್ರಿ, ನಮ್ಮಿಂದ ನಮ್ಮ ಹಕ್ಕನ್ನು ಕಿತ್ಕೋಬೇಡ್ರಿ ಅಂತ ಒಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಈ ಹೋರಾಟ ಏನಾಗುತ್ತೆ ಅಂದರೆ 1971ರಲ್ಲಿ ಪಾಕಿಸ್ತಾನದಿಂದ ಮತ್ತೊಂದು ದೇಶ ಉದಯ ಆಗುತ್ತೆ, ಯಾವುದಪ್ಪ ಅಂದರೆ ಬಾಂಗ್ಲಾದೇಶ. ಸೊ ನೋಡ್ರಿ, ಈ ಹೋರಾಟದಿಂದ ಏನಾಗುತ್ತೆ ಅಂದರೆ ಮತ್ತೆ ಒಂದು ಹೊಸ ದೇಶ ಉದಯ ಆಗುತ್ತೆ. ಯಾವುದರಿಂದ ಅಂದರೆ ಈ ಪೂರ್ವ ಪಾಕಿಸ್ತಾನ ಏನಿರುತ್ತಲ್ಲ ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಟ್ಟು ಬಾಂಗ್ಲಾದೇಶವಾಗಿ ಸ್ವತಂತ್ರಗೊಳ್ಳುತ್ತೆ. ಹೇಗೆ ನೋಡ್ರಿ, ಒಂದು ಭಾಷೆ ಪ್ರಾದೇಶಿಕ ಭಾಷೆಯಿಂದ ಹೋರಾಟ ಸ್ಟಾರ್ಟ್ ಆಗಿ ಅದು ಸ್ವತಂತ್ರವಾಗಿ ಕರ್ಕೊಂಡೋಗೋ ತನಕ್ಕೆ ಇದು ಒಂದು ಕೇಸ್ ಸ್ಟಡೀಸ್. ಇದು ಬಿಟ್ಟರೆ ಇನ್ನೂ ಒಂದು ಕೇಸ್ ಸ್ಟಡಿ ಇದೆ, ಯಾವುದಪ್ಪ ಅಂದರೆ ಶ್ರೀಲಂಕಾ. ಸೊ ನೋಡ್ರಿ, ಶ್ರೀಲಂಕಾದು ನೋಡೋದಾದರೆ ಶ್ರೀಲಂಕಾದಲ್ಲಿ ಕೂಡ ಏನಪ್ಪ ಅಂದರೆ ವೈವಿಧ್ಯತೆ ಇದೆ. ಶ್ರೀಲಂಕಾದಲ್ಲಿ 70% ಜನ ಯಾರಿದ್ದಾರಂದರೆ 70% ಜನ ಸಿಂಹಳೀಯರು ಇದ್ದಾರೆ. ಉಳಿದಂತೆ 29% ಜನ ಯಾರಿದ್ದಾರಪ್ಪ ಅಂದರೆ ತಮಿಳಿಯನ್ಸ್ ಇದ್ದಾರೆ, ತಮಿಳಿಗರು ಇದ್ದಾರೆ. ಉಳಿದಂತೆ 1% ಯಾರಿದ್ದಾರಪ್ಪ ಅಂದರೆ ಇತರರಿದ್ದಾರೆ. ಸೊ ನೋಡ್ರಿ, ಇವರು 1956ರಲ್ಲಿ ಕೂಡ ಇವರು ಒಂದು ಆ್ಯಕ್ಟನ್ನು ತೊಗೊಂಬರ್ತಾರೆ. 1956ರಲ್ಲಿ ಕೂಡ ಇವರು ಒಂದು ಕಾಯ್ದೆ ತರ್ತಾರೆ. ಏನಂದರೆ ಈ ಸಿಂಹಳಿ ಭಾಷೆ ಇದೆಯಲ್ಲ, ಇದನ್ನೊಂದು ನಾವೇನು ಮಾಡೋಣ ಅಂದರೆ ರಾಷ್ಟ್ರೀಯ ಭಾಷೆ, ಮತ್ತು ಇದು ಒಂದೇ ಒಂದು ಏನಪ್ಪ ಅಂದರೆ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರಲಿ ಅಂತ ಹೇಳ್ತಾರೆ. ಯಾವಾಗ? 1956ರಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ತಮಿಳಿಯರಿಗೆ ಸಿಟ್ ಬರುತ್ತೆ, ಯಾಕಂದರೆ ಅವ್ರು 29% ಪಾಪ್ಯುಲೇಷನ್ ಇದ್ದರೂ ಕೂಡ ಅವ್ರಿಗೆ ಅವ್ರದೇ ಭಾಷೆಯಲ್ಲಿ ಏನಪ್ಪ ಅಂದರೆ ಸರ್ಕಾರಿ ವ್ಯವಹಾರಗಳು ಮಾಡೋಕ್ಕೆ ಸಿಗಲ್ಲ, ಜೊತೆಗೆ ಶಿಕ್ಷಣ ಸಿಗಲ್ಲ. ಇದರಿಂದ ಅವ್ರು ಹತಾಶೆ ಆಗ್ತಾರೆ, ಯಾಕಂದರೆ ನಮ್ಮಿಂದ ಸಿಂಹಳೀಯರು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಹಕ್ಕನ್ನು ಕಿತ್ಕೋತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ತಮಿಳಿಗರಲ್ಲಿ ಇನ್ನೂ ಕಿಚ್ಚು ಹೆಚ್ಚಾಗುತ್ತೆ. ಯಾವುದಕ್ಕೆ? ಈ ತಮಿಳ್ ಸಿಂಹಳೀಯರ ವಿರುದ್ಧ ಹೋರಾಟ ಮಾಡೋಕ್ಕೆ ತಮಿಳಿಗರಲ್ಲಿ ಕಿಚ್ಚು ಹೆಚ್ಚಾಗುತ್ತೆ. ನಿಮಗೆ ಗೊತ್ತು, ಇದರಿಂದ ಏನಾಗುತ್ತಪ್ಪ ಅಂದರೆ ಸಪ್ರೇಟಿಸ್ಟ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಸಪ್ರೇಟ್ ಅಂದರೆ ನಾವು ಏನು ಶ್ರೀಲಂಕಾದಲ್ಲಿದ್ದೀವಲ್ಲ, ನಮಗೆ ಪ್ರತ್ಯೇಕವಾದ ರಾಜ್ಯ ಕೊಡ್ರಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಹೋರಾಟ ಮಾಡ್ತಾರೆ. ಇದೇನಾಗುತ್ತಪ್ಪ ಅಂದರೆ ಸಿವಿಲಿಯನ್ ವಾರ್ ಆಗುತ್ತೆ. ಸಿವಿಲಿಯನ್ ವಾರ್ ಆಗಿ 2008ರಲ್ಲಿ ಈ ಸಿವಿಲಿಯನ್ ವಾರ್ ಎಂಡ್ ಆಗುತ್ತೆ. ಅಲ್ಲಿವರೆಗೂ ಏನಪ್ಪ ಅಂದರೆ 4 ಸಿವಿಲಿಯನ್ ವಾರ್ ಆಗುತ್ತೆ. ಯಾವುದ್ರ ಮಧ್ಯೆ? ಶ್ರೀಲಂಕಾ ಗೌರ್ಮೆಂಟ್ ಮತ್ತು ತಮಿಳಿಯನ್ ರೆಬೆಲಿಯನ್ಸ್ ಮಧ್ಯೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಬಿಗ್ಗೆಸ್ಟ್ ಹ್ಯೂಮನ್ ಕ್ರೈಸಿಸ್ ಆಗುತ್ತೆ. ಸೊ ನೋಡ್ರಿ, ಅಲ್ಲಿ ಎಷ್ಟು ಮೋರ್ ದೆನ್ 20 ಲ್ಯಾಕ್ಸ್ ಪೀಪಲ್ ಏನಪ್ಪ ಅಂದರೆ ಸಾಯ್ತಾರೆ. ಸೊ ಇದು ಏನಂದರೆ ವಿಶ್ವಸಂಸ್ಥೆ ಪ್ರಕಾರ ಅತ್ಯಂತ ಮಾನವ ಹಕ್ಕುಗಳ ದೊಡ್ಡ ಉಲ್ಲಂಘನೆ ಅಂತ ಅವರು ಘೋಷಣೆ ಮಾಡ್ತಾರೆ. ಹೇಗೆ ಎರಡು ಲ್ಯಾಂಗ್ವೇಜ್ ಇರುವಂಥ ಜಾಗದಲ್ಲಿ ಒಂದು ಭಾಷೆಯನ್ನು ಹೇರಿದರೆ ಅವರಿಗೆ ಯಾವ ಥರ ತೊಂದರೆ ಆಗೋದಕ್ಕೆ ಅನ್ನೋದಕ್ಕೆ ಶ್ರೀಲಂಕಾ ಒಂದು ಕೂಡ ಏನಪ್ಪ ಅಂದರೆ ಉದಾಹರಣೆ. ಜೊತೆಗೆ ನೋಡ್ರಿ, ಆ ಒಂದು ಭಾಷಾಭಿಮಾನದಿಂದ ಅವ್ರಿಗೇನಂದರೆ ಕಿಚ್ಚು ಹೊತ್ಕೊಂಡು ಅವ್ರಿಗೆ ಪ್ರತ್ಯೇಕವಾಗಿ ನಮಗೆ ರಾಜ್ಯ ಬೇಕಂತಲೂ ಬಂದರು. ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಎಷ್ಟೊಂದು ರಕ್ತ ಹರಿತು. ಇದೆಲ್ಲ ಆಗಿದ್ದೇನಪ್ಪ ಅಂದರೆ ಒಂದು ಒಂದು ಭಾಷೆ ಸಂಬಂಧ. ಹಾಗಾದರೆ ವೈವಿಧ್ಯತೆ ಇದ್ದರೆ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ? ಈಗ ನೋಡ್ರಿ, ಏಕತೆ ಅಂದರೆ ಒಂದೇ ಭಾಷೆನ ಹೇರಿಕೆ ಮಾಡೋದ್ರಿಂದ ನಮಗೆ ಏನಾಯಿತು ಅಂತ ಗೊತ್ತಾಯಿತು. ಅದೇ ಥರನಾಗಿ ವೈವಿಧ್ಯತೆ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ನೋಡ್ರಿ, ನಿಮಗೆಲ್ಲ ಗೊತ್ತು ಸಿಂಗಾಪುರ್ ಇದೆಯಲ್ಲ, ಇದು ಯಾವಾಗ ಸ್ವತಂತ್ರ ಆಯಿತಪ್ಪ ಅಂದರೆ 1965ರಲ್ಲಿ ಸ್ವತಂತ್ರ ಆಯಿತು. ಸೊ 1965ರಲ್ಲಿ ಸ್ವತಂತ್ರ ಆದಾಗ ಇದರಲ್ಲಿ 3 ಟೈಪ್ಸ್ ಆಫ್ ಪಾಪ್ಯುಲೇಷನ್ ಇರ್ತಾರೆ, ಅಂದರೆ 3 ತೆರನಾದಂಥ ಜನಗಳಿರ್ತಾರೆ. ಯಾರಿರ್ತಾರೆ ಅಂದರೆ ಭಾರತೀಯರು ಇರ್ತಾರೆ, ಚೀನಾದವ್ರು ಇರ್ತಾರೆ, ಜೊತೆಗೆ ಯಾರು ಇರ್ತಾರಪ್ಪ ಅಂದರೆ ಈ ಮಲಯಾದವರು ಇರ್ತಾರೆ, ಅಂದರೆ ಮಲೇಷ್ಯಾದವರು ಇರ್ತಾರೆ. ಸೊ ಅಲ್ಲಿದ್ದಂಥ
ಸರ್ಕಾರ ಏನು ಮಾಡುತ್ತಂದರೆ ಈ ಮೂರು ಭಾಷೆದವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಸೊ ಈ ಮೂರಲ್ಲಿ ಒಂದು ಭಾಷೆನ ನಾವು ರಾಷ್ಟ್ರೀಯ ಭಾಷೆನಾಗಿ ಘೋಷಣೆ ಮಾಡಿದರೆ ಉಳಿದಂಥ ಎರಡು ಜನಾಂಗದವ್ರಿಗೆ ಏನಾಗುತ್ತಪ್ಪ ಅಂದರೆ ಮೋಸ ಆಗುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರಂದರೆ ಇಂಗ್ಲೀಷನ್ನು ಅವರ ಆಫೀಷಿಯಲ್ ಮತ್ತು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡ್ಕೋತಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ, ಸೊ ನೋಡಿರಿ ಇಂಗ್ಲೀಷನ್ನು ಅವರು ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡೋದ್ರಿಂದ ಏನಾಗುತ್ತಂದರೆ ಇವ್ರಿಗೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಬರುತ್ತೆ, ಅಂದರೆ ಭಾಷಾ ಪ್ರಾವೀಣ್ಯತೆ ಬರುತ್ತೆ. ಸೊ ಭಾಷಾ ಪ್ರಾವೀಣ್ಯತೆ ಬರೋದ್ರಿಂದ ಇದೇನಾಗಿದೆಪ್ಪ ಅಂದರೆ ಈಗ ಗ್ಲೋಬಲ್ ಟ್ರೇಡ್ ಹಬ್ ಅಥವಾ ಗ್ಲೋಬಲ್ ಬಿಸ್ನೆಸ್ ಹಬ್ ಆಗಿದೆ. ಸೊ ಗ್ಲೋಬಲ್ ಬಿಸ್ನೆಸ್ ಹಬ್ ಅಂದರೆ ಜಾಗತಿಕ ವ್ಯಾಪಾರ ತಾಣ ಆಗಿದೆ. ಸೊ ನೋಡಿರಿ ಇದೇನಾಗಿದೆ ಅಂದರೆ ಈಗ ಜಾಗತಿಕ ವ್ಯಾಪಾರ ತಾಣವಾಗಿ ಏರ್ಪಾಡಾಗಿದೆ. ಯಾಕೆ ಜಾಗತಿಕ ವ್ಯಾಪಾರ ತಾಣ ಆಗಿದೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷ್ನ ಅವ್ರು ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಅವ್ರಿಗೇನಾಯ್ತಪ್ಪ ಅಂದರೆ ಭಾಷಾ ಪ್ರಾವೀಣ್ಯತೆ ಬಂತು. ಈ ಭಾಷಾ ಪ್ರಾವೀಣ್ಯತೆಯಿಂದ ಯಾರಿಗೆ ಪಶ್ಚಿಮ ಕಂಟ್ರಿಗಳಿಂದ ಅಂದರೆ ವೆಸ್ಟ್ ಕಂಟ್ರೀಸಿಂದ ಬರಬೇಕಲ್ಲ, ಹೂಡಿಕೆ ಮಾಡೋಕ್ಕೆ ಅನುಕೂಲ ಆಯಿತು. ಸೊ ಇವಾಗ ಅಲ್ಲಿ ಏನಾಗಿದೆ ಅಂದರೆ ಜಾಗತಿಕ ವ್ಯಾಪಾರ ತಾಣ. ಸೊ ಎಷ್ಟು ಬಿಸ್ನೆಸ್ ನಡೆಯುತ್ತಲ್ಲ ಆಲ್ಮೋಸ್ಟ್ ಒಂದು 15-20% ಎಲ್ಲಿ ನಡೆಯುತ್ತಪ್ಪ ಅಂದರೆ ವಿಶ್ವದ್ದು ಸಿಂಗಾಪುರಲ್ಲೇ ನಡೆಯುತ್ತೆ. ಸೊ ಇದಾಗಿ ಕೂಡ ಏನಪ್ಪ ಅಂದರೆ ಇವರಿಗೆ ಯಾರು ಈ ಇಂಗ್ಲೀಷನ್ನು ಅಡಾಪ್ಟ್ ಮಾಡ್ಕೊಂಡ್ರಲ್ಲ ಅವರಿಗೆ ಚೈನಾ ಡೆಲಿಗೇಷನ್ ಬರುತ್ತೆ. ಚೈನಾದವ್ರು ಬಂದು ಹೇಳ್ತಾರೆ ಏನಂದರೆ, ಸೊ ನೀವೇನು ಮಾಡಿರಿ ಚೈನೀಸನ್ನು ಒಂದು ನಮಗೆ ಆಫೀಷಿಯಲ್ ಲ್ಯಾಂಗ್ವೇಜ್ ಅಥವಾ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಿರಿ ಅಂತ ಹೇಳ್ತಾರೆ. ಯಾವಾಗ 1965 ಚೈನಾದ ಒಂದು ತಂಡ ಬಂದು ಈ ಸಿಂಗಾಪುರ್ನ ರಾಷ್ಟ್ರಪತಿಗೆ ಹೇಳ್ತಾರೆ ಏನಂತ, ನೀವು ಚೀನಾವನ್ನು ಏನಪ್ಪ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಿರಿ ಅಂತ ಹೇಳ್ತಾರೆ. ಸೊ ಆವಾಗ ಅವರು ಒಂದು ಮೂರು ಕ್ವೆಶನ್ಸ್ನ ಕೇಳ್ತಾರೆ. ಏನು ಕ್ವೆಶನ್ಸ್ ಕೇಳ್ತಾರಪ್ಪ ಅಂದರೆ, ನಾನು ಚೀನಾ ಚೈನೀಸನ್ನು ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಿದರೆ ನನ್ನ ಜೊತೆ ವ್ಯಾಪಾರ ಮಾಡೋರು ಯಾರು? ಆಮೇಲೆ ನಮ್ಮಲ್ಲಿ ಏನಂದರೆ ಮೂರು ಥರದ ಜನಾಂಗೀಯದವ್ರು ಇದ್ದಾರೆ, ಭಾರತೀಯರಿದ್ದಾರೆ, ಚೀನಾದವ್ರು ಇದ್ದಾರೆ, ಮಲಯದವ್ರು ಇದ್ದಾರೆ. ನಾನೇನಾದರೂ ಚೈನೀಸ್ನ ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಿದರೆ ಇನ್ನುಳಿದಂಥ ಇಬ್ಬರಿಗೆ ಮೋಸ ಆಗುತ್ತೆ. ಜೊತೆಗೇನಪ್ಪ ಅಂದರೆ ನಮಗೆ ಚೈನೀಸ್ ಭಾಷೆ ಕಲಿತು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಯಾರು ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ ಚೈನಾ ಲ್ಯಾಂಗ್ವೇಜನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ? ಆಮೇಲೆ ನಾವೇನಾಗ್ತೀವಿ ಅಂದರೆ ಚೈನಾ ಕೆಳಗಡೆ ಅಡಿಯಲ್ಲಿ ಬರ್ತೀವಿ. ನಮಗೇನಾಗುತ್ತಪ್ಪ ಅಂದರೆ ಏನಾದರೂ ಸಹಾಯ ಬೇಕಂದರೆ ಚೈನೀಸ್ ಅವರೇ ಬಂದು ಅಥವಾ ಚೀನಾದವ್ರು ಬಂದು ಸಹಾಯ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನಾಗ್ತೀವಿ ಅಂದರೆ ಚೀನಾದವರ ಗುಲಾಮರಾಗ್ತೀವಿ. ಬೇಡ, ನಾವೇನು ಮಾಡ್ತೀವಿ ಅಂದರೆ ಚೈನೀಸ್ ಅಥವಾ ಚೀನಾ ಭಾಷೆಯನ್ನು ನಾವೇನಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ಅವ್ರೇನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಅಡಾಪ್ಟ್ ಮಾಡ್ಕೋತಾರೆ. ಇದರಿಂದ ಇದೇನಾಗುತ್ತಪ್ಪ ಅಂದರೆ ಗ್ಲೋಬಲ್ ಬಿಸ್ನೆಸ್ ಹಬ್ ಅಂದರೆ ಜಾಗತಿಕ ವ್ಯಾಪಾರ ತಾಣವಾಗಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿದಂಥ ದೇಶವಾಗಿದೆ. ಇದ್ರ ಜೊತೆಗೆ ನೋಡಿರಿ ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ ಭಾಷಾ ವೈವಿಧ್ಯತೆಯನ್ನು ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅಂತ. ಸೊ ನೋಡಿರಿ ನಿಮಗೆ ಗೊತ್ತು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಏನಪ್ಪ ಅಂದರೆ ಭಾಷಾ ವೈವಿಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲೇನಾಗಿದೆ ಅಂದರೆ ಇವರ ರಾಷ್ಟ್ರಗೀತೆ ಇದೆಯಲ್ಲ, ದಕ್ಷಿಣ ಆಫ್ರಿಕಾದ ರಾಷ್ಟ್ರಗೀತೆ ಇದೆಯಲ್ಲ, ಇದನ್ನೇನು ಮಾಡಿದ್ರು ಅಂದರೆ 5 ಭಾಷೆಗಳಲ್ಲಿ ರಚಿಸಿದ್ದಾರೆ. ಇದು ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯತೆ ಹೊಂದಿರುವಂಥ ರಾಷ್ಟ್ರಗೀತೆ. ಯಾಕಂದರೆ ಇದನ್ನೇನು ಮಾಡಿದ್ದಾರೆ ಅಂದರೆ 5 ಭಾಷೆಗಳಲ್ಲಿ ರಚಿಸಿದ್ದಾರೆ. ಸೊ 5 ಸ್ಥಳೀಯ ಭಾಷೆಗಳು ಏನಿದೆಯಲ್ಲ ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಒತ್ತು ಕೊಟ್ಟಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲ ಕಮ್ಯುನಿಟಿ ಮತ್ತು ಎಲ್ಲ ಭಾಷೆಯವರಲ್ಲಿ ಅತ್ಯಂತ ಶಾಂತಿಯಿಂದ ಸಮೃದ್ಧವಾಗಿ ಬದುಕ್ತಿದ್ದಾರೆ. ಜೊತೆಗೆ ಏನಾಗಿದೆಯಪ್ಪ ಅಂದರೆ ಇದು ಆಫ್ರಿಕಾ ಖಂಡದಲ್ಲಿ ಇದೇನಪ್ಪ ಅಂದರೆ ನಾಯಕ ಸ್ಥಾನವನ್ನು ಪೂರೈಸ್ತಿದೆ. ಸೊ ನೋಡಿರಿ ಯಾವ ಥರ ನಾವು ಭಾಷಾ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡ್ರೆ ನಾವು ಅಭಿವೃದ್ಧಿಯನ್ನು ಹೊಂತೀವಿ ಅನ್ನೋದಕ್ಕೆ ಎರಡು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸಿಂಗಾಪುರ್ ಮತ್ತು ದಕ್ಷಿಣ ಆಫ್ರಿಕಾ. ಅದೇ ಥರ ನಾವು ಒಂದೇ ಭಾಷೆನ ಯೂಸ್ ಮಾಡಿದರೆ, ಹೇರಿಕೆ ಮಾಡಿದರೆ ಹೇಗೆ ಜನಗಳು ಅಲ್ಲಿ ಪ್ರೊಟೆಸ್ಟ್ ಅಥವಾ ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ನಮಗೆ ಪ್ರತ್ಯೇಕವಾದ ಬೇಕಂಥೇಳಿ ಹೇಗೆ ಅಲ್ಲಿ ಏನಪ್ಪ ಅಂದರೆ ಹ್ಯೂಮನ್ ರೈಟ್ ವೈಲೇಷನ್ ಇರ್ಬೋದು, ಅಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಿ ಏನಪ್ಪ ಅಂದರೆ ವೈಲೆನ್ಸ್ ಬರುತ್ತಲ್ಲ ಆ ಥರ ಆಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ನಮ್ಮಲ್ಲಿ ವೈವಿಧ್ಯತೆ ಇದ್ದು ನಾವೇನು ಮಾಡಬೇಕಂದ್ರೆ ಯಾವುದೋ ಒಂದು ಭಾಷೆನ ಪ್ರಮೋಟ್ ಮಾಡೋಕ್ಕಾಗಲ್ಲ, ಎಲ್ಲ ಭಾಷೆಗಳಿಗೂ ನಾವೇನು ಮಾಡಬೇಕಂದ್ರೆ ಈಕ್ವಲ್ ಆದಂಥ ಸಪೋರ್ಟನ್ನು ಮಾಡಬೇಕಾಗತ್ತಂತೆ. ಸಮಾನವಾಗಿ ನಾವೇನಪ್ಪ ಅಂದರೆ ಬೆಂಬಲಿಸ್ಬೇಕಾಗುತ್ತೆ. ಯಾಕಂದರೆ ನಮಗೆ ಪ್ರತಿಯೊಂದು ಭಾಷೆ ಕೂಡ ಇಂಪಾರ್ಟೆಂಟ್. ನಾವು ಹಿಂದಿ ಒಂದೇ ನಮಗೆ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಕರ್ನಾಟಕದಲ್ಲಿ ಕನ್ನಡ ಇಂಪಾರ್ಟೆಂಟ್, ತಮಿಳ್ನಾಡಿನಲ್ಲಿ ತಮಿಳು, ಈ ಥರ ನಮಗೆ ಪ್ರತಿಯೊಂದು ಭಾಷೆ ಕೂಡ ಏನಪ್ಪ ಅಂದರೆ ಬೇಕಾಗುತ್ತೆ. ಒಂದೇ ಭಾಷೆನ ನಾವು ಸಪೋರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಈ ಎಸ್ಸೆಯಲ್ಲಿ ಅಥವಾ ಈ ಕ್ಲಾಸಲ್ಲಿ ಏನಂದರೆ ವೈವಿಧ್ಯತೆ ಇದ್ದರೆ ಹೇಗೆ ಅವರ ದೇಶ ಉದ್ಧಾರ ಆಗ್ತಿದೆ, ಅದೇ ಥರನಾಗಿ ಏನಾದರೂ ಪ್ರಾದೇಶಿಕ ಭಾಷೆಗಳ ಮೇಲೆ ಒಂದು ಭಾಷೆನ ಹೇರಣ ಮಾಡಿದರೆ ಯಾವ ಥರ ಅವರ ದೇಶ ವಿನಾಶ ಹೊಂದಿದೆ ಅನ್ನೋದಕ್ಕೆ ಇದೊಂದು ಕ್ಲಾಸು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.
ಮೋಸ ಆಗುತ್ತೆ. ಜೊತೆಗೇನಪ್ಪ ಅಂದರೆ ನಮಗೆ ಚೈನೀಸ್ ಭಾಷೆ ಕಲಿತು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ಯಾರು ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ ಚೈನಾ ಲ್ಯಾಂಗ್ವೇಜನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ, ಆಮೇಲೆ ನಾವೇನಾಗ್ತೀವಿ ಅಂದರೆ ಚೈನಾ ಕೆಳಗಡೆ ಅಡಿಯಲ್ಲಿ ಬರ್ತೀವಿ. ನಮಗೇನಾಗತ್ತಪ್ಪ ಅಂದರೆ ಏನಾದರೂ ಸಹಾಯ ಬೇಕಂದರೆ ಚೈನೀಸ್ ಅವರೇ ಬಂದು ಅಥವಾ ಚೀನಾದವರು ಬಂದು ಸಹಾಯ ಮಾಡಬೇಕಾಗುತ್ತೆ. ಹಾಗಾಗಿ ನಾವೇನಾಗ್ತೀವಿ ಅಂದರೆ ಚೀನಾದವರ ಗುಲಾಮರಾಗ್ತೀವಿ. ಬೇಡ, ನಾವೇನು ಮಾಡ್ತೀವಿ ಅಂದರೆ ಚೈನೀಸ್ ಅಥವಾ ಚೀನಾ ಭಾಷೆಯನ್ನು ನಾವೇನಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಅಡಾಪ್ಟ್ ಮಾಡ್ಕೋತಾರೆ. ಇದರಿಂದ ಇದೇನಾಗುತ್ತಪ್ಪ ಅಂದರೆ ಗ್ಲೋಬಲ್ ಬಿಸ್ನೆಸ್ ಅಪ್ ಅಂದರೆ ಜಾಗತಿಕ ವ್ಯಾಪಾರ ತಾಣವಾಗಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿದಂಥ ದೇಶವಾಗಿದೆ. ಇದ್ರ ಜೊತೆಗೆ ನೋಡಿರಿ, ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ ಭಾಷಾ ವೈವಿಧ್ಯತೆನ ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅಂತ. ಸೊ ನೋಡಿರಿ, ನಿಮಗೆ ಗೊತ್ತು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಏನಪ್ಪ ಅಂದರೆ ಭಾಷಾ ವೈವಿಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲೇನಾಗಿದೆ ಅಂದರೆ ಇವರ ರಾಷ್ಟ್ರಗೀತೆ ಇದೆಯಲ್ಲ, ದಕ್ಷಿಣ ಆಫ್ರಿಕಾದ ರಾಷ್ಟ್ರಗೀತೆ ಇದೆಯಲ್ಲ, ಇದನ್ನೇನು ಮಾಡಿದ್ದಾರೆ ಅಂದರೆ 5 ಭಾಷೆಗಳಲ್ಲಿ ರಚಿಸಿದ್ದಾರೆ. ಇದು ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯತೆ ಹೊಂದಿರುವಂಥ ರಾಷ್ಟ್ರಗೀತೆ. ಯಾಕಂದರೆ ಇದನ್ನೇನು ಮಾಡಿದ್ದಾರೆ ಅಂದರೆ 5 ಭಾಷೆಗಳಲ್ಲಿ ರಚಿಸಿದ್ದಾರೆ. ಸೊ 5 ಸ್ಥಳೀಯ ಭಾಷೆಗಳು ಏನಿದೆಯಲ್ಲ ಅದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದರೆ ಒತ್ತು ಕೊಟ್ಟಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಎಲ್ಲ ಕಮ್ಯುನಿಟಿ ಮತ್ತು ಎಲ್ಲ ಭಾಷೆಯವರಲ್ಲಿ ಅತ್ಯಂತ ಶಾಂತಿಯಿಂದ ಸಮೃದ್ಧವಾಗಿ ಬದುಕ್ತಿದ್ದಾರೆ. ಜೊತೆಗೆ ಏನಾಗಿದೆಯಪ್ಪ ಅಂದರೆ ಇದು ಆಫ್ರಿಕಾ ಖಂಡದಲ್ಲಿ ಇದೇನಪ್ಪ ಅಂದರೆ ನಾಯಕ ಸ್ಥಾನವನ್ನು ಪೂರೈಸ್ತಿದೆ. ಸೊ ನೋಡಿರಿ, ಯಾವ ಥರ ನಾವು ಭಾಷಾ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡ್ರೆ ನಾವು ಅಭಿವೃದ್ಧಿಯನ್ನು ಹೊಂತೀವಿ ಅನ್ನೋದಕ್ಕೆ 2 ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸಿಂಗಾಪುರ್ ಮತ್ತು ದಕ್ಷಿಣ ಆಫ್ರಿಕಾ. ಅದೇ ಥರನೇ ನಾವು ಒಂದೇ ಭಾಷೆನ ಯೂಸ್ ಮಾಡಿದರೆ, ಹೇರಿಕೆ ಮಾಡಿದರೆ ಹೇಗೆ ಜನಗಳು ಅಲ್ಲಿ ಪ್ರೊಟೆಸ್ಟ್ ಅಥವಾ ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ನಮಗೆ ಪ್ರತ್ಯೇಕವಾದ ಬೇಕಂಥೇಳಿ ಹೇಗೆ ಅಲ್ಲಿ ಏನಪ್ಪ ಅಂದರೆ ಹ್ಯೂಮನ್ ರೈಟ್ ವಯೋಲೇಷನ್ ಇರ್ಬೋದು, ಅಲ್ಲಿ ಶಾಂತಿ ಸುವ್ಯವಸ್ಥೆ ಕದಡಿ ಏನಪ್ಪ ಅಂದರೆ ವೈಲೆನ್ಸ್ ಬರುತ್ತಲ್ಲ ಆ ಥರ ಆಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ನಮ್ಮಲ್ಲಿ ವೈವಿಧ್ಯತೆ ಇದ್ದು ನಾವೇನು ಮಾಡಬೇಕಂದ್ರೆ ಯಾವುದೋ ಒಂದು ಭಾಷೆನ ಪ್ರಮೋಟ್ ಮಾಡೋಕ್ಕಾಗಲ್ಲ, ಎಲ್ಲ ಭಾಷೆಗಳಿಗೂ ನಾವೇನು ಮಾಡಬೇಕಂದ್ರೆ ಈಕ್ವಲ್ ಆದಂಥ ಸಪೋರ್ಟನ್ನು ಮಾಡಬೇಕಾಗತ್ತಂತೆ. ಸಮಾನವಾಗಿ ನಾವೇನಪ್ಪ ಅಂದರೆ ಬೆಂಬಲಿಸಬೇಕಾಗುತ್ತೆ. ಯಾಕಂದರೆ ನಮಗೆ ಪ್ರತಿಯೊಂದು ಭಾಷೆ ಕೂಡ ಇಂಪಾರ್ಟೆಂಟ್. ನಾವು ಹಿಂದಿ ಒಂದೇ ನಮಗೆ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಕನ್ನಡ ಇಂಪಾರ್ಟೆಂಟ್, ತಮಿಳ್ನಾಡಿನಲ್ಲಿ ತಮಿಳು, ಈ ಥರ ನಮಗೆ ಪ್ರತಿಯೊಂದು ಭಾಷೆ ಕೂಡ ಏನಪ್ಪ ಅಂದರೆ ಬೇಕಾಗುತ್ತೆ. ಒಂದೇ ಭಾಷೆನ ನಾವು ಸಪೋರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಈ ಎಸ್ಸೆಯಲ್ಲಿ ಅಥವಾ ಈ ಕ್ಲಾಸಲ್ಲಿ ಏನಂದರೆ ವೈವಿಧ್ಯತೆ ಇದ್ದರೆ ಹೇಗೆ ಅವರ ದೇಶ ಉದ್ಧಾರ ಆಗ್ತಿದೆ, ಅದೇ ಥರನಾಗಿ ಏನಾದರೂ ಪ್ರಾದೇಶಿಕ ಭಾಷೆಗಳ ಮೇಲೆ ಒಂದು ಭಾಷೆನ ಹೇರಣ ಮಾಡಿದರೆ ಯಾವ ಥರ ಅವರ ದೇಶ ವಿನಾಶ ಹೊಂದಿದೆ ಅನ್ನೋದಕ್ಕೆ ಇದೊಂದು ಕ್ಲಾಸು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.